ನಮಾಮಿ ಶಂಕರ. ನಾವೆಲ್ಲರೂ ಮಕ್ಕಳಾಗಿದ್ದಾಗ ಇದ್ದಷ್ಟು ಆನಂದ ಯಾಕೋ ದೊಡ್ಡವರಾಗಬಾರ್ದಪ್ಪ. ಎಲ್ಲರೂ ಹೇಳ್ತಾರೆ ದೊಡ್ಡವರಾಗಬೇಕು ದೊಡ್ಡವರಾಗಬೇಕು ಅಂತಾರೆ, ದೊಡ್ಡ ಹೆಸರು ತಗೋಬೇಕು, ದೊಡ್ಡ ಸ್ಥಾನ ಪಡಿಬೇಕು. ನಾನಂತೂ ಹೇಳ್ತೇನೆ, ನನಗೆ ಗೊತ್ತಿಲ್ಲ, ನಾನು ಸಂತೃಪ್ತನ ಆಗಿಲ್ಲ, ಬೇಕಿಲ್ಲ. ಮಕ್ಕಳಾಗಿ ಇದ್ದು ಬಿಟ್ಟರೆ ಅದರ ಆನಂದ ಬೇರೆ. ನಾ ಅದರಲ್ಲಂತೂ ಆಚಾರ್ಯರಿಗೆ ಮಕ್ಕಳು ಅಂದರೆ ಇಷ್ಟ ಅಂತಾರೆ, ನನಗೆ ಗೊತ್ತಿಲ್ಲ. ನನಗೆ ಜನ್ಮತಃ ಮಕ್ಕಳು ಅಂದರೆ ಇಷ್ಟ. ಮಕ್ಕಳ ಜೊತೆಯಲ್ಲೇ ಅವ್ರು ಮಾಡೋದು, ಅವ್ರು ನೋಡೋದು, ಇನ್ನೊಂದು ನಾನು ಕುತೂಹಲದಿಂದ ನೋಡ್ತಿರ್ತೇನೆ. ಮನೇಲಿ ಮಗು ನೋಡಬೇಕು, ಒಂದು ಕ್ಯೂಬಿಕ್ 30 ಸೆಕೆಂಡಲ್ಲೇ ಸರ್ರ ಅಂತ ಅದಕ್ಕೇನು ತಡ 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 ಅಂತ ನಂಗೆ ನಿಜವಾಗ್ಲೂ ಇವತ್ತಿಗೂ ಬರೋಲ್ಲ. ನಿಮ್ಮುಂದ್ಗಡೆ ನಾನು ಎಷ್ಟೋ ವಿಚಾರದಲ್ಲಿ ದಡ್ಡ, ತುಂಬ ದಡ್ಡ. ಇರಲಿ, ಮಗುವಾಗಿರೋದೇ ಆನಂದ ಅಂತ ನನ್ನ ಅಭಿಪ್ರಾಯ. ಆ ಮಕ್ಕಳ ಜೊತೆ ಆಡೋದು ಅಂದರೆ ಇದ್ದಿದ್ದು ಇಷ್ಟ. ಅವ್ರ ಜೊತೆ ಲಗೋರಿ ಆಡೋದು, ಗೋಲಿ ಆಡೋದು, ಈಗಿನ ಮಕ್ಕಳಿಗದು ಬರೋದೇ ಇಲ್ಲಪ್ಪ, ಕಲಸೇ ಇಲ್ಲ. ಲಗೋರಿ ಆಡೋದು ಗೊತ್ತಿಲ್ಲ, ಗೋಲಿ ಆಡೋದು ಗೊತ್ತಿಲ್ಲ, ಕಣ್ಣ ಮುಚ್ಚಾಲೆ ಅಂತೂ ಗೊತ್ತೇ ಇಲ್ಲ. ಅದು ಏನು ಟ್ಯಾಬು ಮೊಬೈಲು ಇನ್ನೊಂದು ಕೊಟ್ಟು ಅವ್ರನ್ನ ಕೆಡಿಸ್ಬಿಟ್ಟಿರೋರೇ ನಾವು. ಅವ್ರ ಜೊತೆ ಹೋಗ್ಬೇಕು, ಆಡಬೇಕು, ಮಕ್ಕಳನ್ನು ಬಾಹ್ಯ ಆಟಕ್ಕೆ ಕರ್ಕೊಂಡು ಬರಬೇಕು. ಹಿಂದಿನ ಕಾಲದಲ್ಲಿ ನೀವು ನೆನಪಿಡಿ, 8 ವರ್ಷದ ಒಳಗಿನ ಮಕ್ಕಳ ವಯಸ್ಸಾಗೋವರೆಗೂ ಅವನ್ನ ಶಾಲೆಗೆ ಸೇರಿಸ್ತಿರ್ಲಿಲ್ಲ, ಆಡಿಸ್ತಿದ್ರು. ಅಯ್ಯೋ, ಅದೊಂದು ಆನಂದ ಬೇರೆ. ನಾನು ಇವತ್ತು ಬೆಳಿಗ್ಗೆ, ನೆನ್ನೆ ಬೆಳಿಗ್ಗೆ ತಿಂಡಿ ಆದಮೇಲೆ ಅಪ್ಪಾಜಿ ಜೊತೆ ಕುಳಿತ್ಕೊಂಡು ಮಾತಾಡ್ತಿದ್ದೆ. ಅಪ್ಪಾಜಿ ನೋಡಿ, ನೀವು ನಿಮ್ಮ ಕಾಲಿಕ್ಕೆ ಆ ಎಮ್ಮೆ ಮೇಲೆ ಕರ್ಕೊಂಡು 2 ಎಮ್ಮೆ ಒಂದು ಹಸು ಇತ್ತಲ್ವ ಅಂದರೆ, ಒಂದು ಹಸು ಏನೋ 4 ಎಮ್ಮೆ ಒಂದು ಹಸು 2 ಹೋರಿನೂ ಇತ್ತು. ನಮ್ಮ ಕಾಲಕ್ಕೆ ಅದೇ ಪಕ್ಕದಲ್ಲಿ ಕೆರೆ ಇತ್ತು, ಕರ್ಕೊಂಡು ಆ ಬಾವಿಗಳಲ್ಲಿ ಈಜ್ಕೊಂಡು ಕರ್ಕೊಂಡು. ಅಯ್ಯೋ, ಅದಕ್ಕೆ ನೋಡೋ ಈಗಲೂ ಇಷ್ಟು ಗಟ್ಟಿಯಾಗಿ ಹೆಲ್ತಿಯಾಗಿರ್ತೀನಿ. ಸ್ವಲ್ಪ ಬಾಗಿಬಿಟ್ಟಿದ್ದಾರೆ, ಬಟ್ ವಾಸ್ ಅನ್ ಹ್ಯಾಪಿ ಮ್ಯಾನ್. ಇವತ್ತು ನಮ್ಮ ಮಕ್ಕಳಲ್ಲಿ ಹ್ಯಾಪಿ ಇದೆಯಾ ನೋಡಿ, ನೀವು ಟ್ಯಾಬ್ ಕೊಟ್ಟಿದ್ದೀರಾ ಹ್ಯಾಪಿ ಇದ್ದಾರಾ ನೋಡಿ, ಅವರಲ್ಲಿ ಬರ್ತಿರೋ ಆ ವಿಕೃತ ಆಲೋಚನೆಗಳು ನೋಡಿ. ಪಾಪ ಮಕ್ಕಳದ್ದು ತಪ್ಪಲ್ಲ, ನಮ್ಮದೇ ತಪ್ಪು. ನಮ್ಮ ಮಕ್ಕಳನ್ನ ಹೇಗೆ ಪೋಷಿಸ್ಬೇಕು, ಆಡಿಸ್ಬೇಕು. ನಾನು ನೋಡ್ತೇನೆ, ಮನೆ ಮಗು ಬ್ಯಾಗ್ ನನ್ನ ಕೈಲಿ ಎತ್ತಲಿಕ್ಕಾಗಲಿಲ್ಲ, ಗೂನ್ ಬಂದ್ಬಿಡುತ್ತೆ. ಅಯ್ಯೋ, ಅದು 1 ಕೆಜಿ ಮೇಲೆ ಇದೆ ಬ್ಯಾಗ್. ಏನಪ್ಪ ಇದು ರಾಮಚಂದ್ರ, ಓದು ಓದು ಇಷ್ಟು ಚಿಕ್ಕ ವಯಸ್ಸಿಗೆ 6, 8, 10 ಕ್ಕೆಲ್ಲ ಓಡಿ ಬರ್ತಾರೆ ಜಾತಕ ಕೇಳೋಕೆ, ನೋಡಬೇಕು ಸಂಕಟ ಆಗುತ್ತೆ. ನನ್ನ ಮಗ ಇಂಜಿನಿಯರ್, 10 ವಯಸ್ಸಿಗೆ, ಅರೇ 10th ಮುಗಿಲಿ, ಆ 10th ಮುಗಿಯೋ ಸಂದರ್ಭಕ್ಕೆ ಬನ್ನಿ ಹುಡುಕೋಣ ನೋಡೋಣ. ಅದರಲ್ಲೂ ಹೈಪರ್ ಆಕ್ಟಿವಿಟಿ ಈಗಿನ ಮಕ್ಕಳಿಗೆ ಗೊತ್ತಿರೋಷ್ಟು ನಿಜವಾಗ್ಲೂ ಪಟ 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 ಏನೇನೋ ಮಾಡ್ತಾರೆ. ನಮ್ಮ ಮಕ್ಕಳನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ನೆನಪಿಟ್ಟುಕೊಳ್ಳಿ, ನಮ್ಮ ಮಕ್ಕಳು ನಮಗಿಂತಲೂ 4 ಪಟ್ಟು, ನಮ್ಮ ಮಕ್ಕಳು ನಮಗಿಂತಲೂ 4 ಪಟ್ಟು ಚುರುಕು, ಮೇಧಾಶಕ್ತಿ, ಆಲೋಚನೆ. ನಾವು ದಡ್ಡರಿದ್ರೆ ನಮಗಿಂತ 4 ಪಟ್ಟು, ನಾವು ಪೋಲಿಗಳಿದ್ರೆ ನಮಗಿಂತ 4 ಪಟ್ಟು, ಹೌದು ನಾವು ಕುಡುಗರಿದ್ರೆ ನಮಗಿಂತ 4 ಪಟ್ಟು, ಹೌದು ನಾವು ಕಣ್ಣೋಡಿಯೋದಿದ್ರೆ ನಮಗಿಂತ 4 ಪಟ್ಟು, ನಾವು ಬುದ್ಧಿವಂತರಿದ್ರೆ ನಮಗಿಂತ 4 ಪಟ್ಟು, ನಾವು ತುಂಬ ಚುರುಕಿದ್ರೆ ನಮಗಿಂತ 4 ಪಟ್ಟು. ನಿಜ, ನೀವು ಗಮನಿಸಿ ನೋಡಿ, ನಿಮಗೆ ಕೋಪ ಬರುತ್ತೆ ಅಂದರೆ ನಿಮ್ಮ ತುಂಬ ಜನ, ಮೊನ್ನೆನೂ ಒಂದು ತಾಯಿ ಜೀವ, ತುಂಬ ಕೋಪ ಬರುತ್ತೆ ಗುರುಗಳೇ ನನ್ನ ಮಗಳಿಗೆ, ಪದ್ಮಮ್ಮ ಅಂತ. ಏ ಪದ್ಮಮ್ಮ, ಸತ್ಯ ಹೇಳು, ನಿನಗೆ ಎಷ್ಟು ಕೋಪ ಬರುತ್ತೆ, ನೀನೇ ಅಟವಾದಿ. ನಿಜಾನೇ ಗುರುಜಿ, 4 ಪಟ್ಟು. ನಿಜಾನೇ ಗುರುಜಿ, ಮತ್ತೆ ನಾವು ಒಪ್ಕೊಳ್ಳಲ್ಲ. ನಾವು ನಾವು ನಮ್ಮ ತಪ್ಪನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಇನ್ನೊಂದು ಬೇರೆ, ನಾವು ನಮ್ಮ ಮಕ್ಕಳಿಗೆ ಮಾಡೋ ಬಹುದೊಡ್ಡ ಎಡವಟ್ಟು ಸಂಸ್ಕಾರವನ್ನು ಮಾಡಲಿಕ್ಕೆ ಮಾಡಿಬಿಟ್ಟಿದ್ದೇವೆ. ನಮ್ಮ ಮಕ್ಕಳನ್ನು ಇನ್ನೊಬ್ರಿಗೆ ಹೋಲಿಸ್ತಕ್ಕಂಥದ್ದು ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದೆ. ನೋಡು, ಆ ಮಗು ಹೀಗೆ, ಈ ಮಗು ಹೀಗೆ, ಅವನಿಂಗೆ ಮಾಡಿದೆ. ನಮ್ಮ ಮಗುವಿನಲ್ಲೂ ಒಂದು ವಿಶೇಷತ ಶಕ್ತಿ ಇದೆ, ಅದು ಯಾವುದೋ ಅಂತ ಹುಡುಕಿ ಅದನ್ನು ಪ್ರೋತ್ಸಾಹಿಸ್ಬೇಕು. ಹೌದು, ಇದನ್ನ ಗಮನಿಸೋದಿಲ್ಲ, ಇದೇನು ಡ್ಯಾನ್ಸ್ ಆಡ್ತಿರೋದು ಅಂತೀವಿ, ಇವೇನು ಗಿಟಾರ್ ಇಟ್ಕೋಬಿಟ್ಟು ನೋಡ್ಬೇಕು ಏನು ಮಾಡ್ತಾರಂತ. ಅದನ್ನು ಆ ಗಮನಕ್ಕೆ ಕರ್ಕೊಂಡು ಹೋಗ್ಬೇಕು. ಈಗಿನ ಅವರು ಒಂದೇ ಬಾರಿಗೆ 4 ವಿದ್ಯೆ ಕಲಿಯೋ ಸಾಮರ್ಥ್ಯ ಇರೋ ಮಕ್ಕಳು. ಅವರು 5G ಎಲ್ಲ, 10G ಎಲ್ಲ, ಅವರು 50G ನೆನ್ಪಿಟ್ಕೊಳ್ಳಿ. ಅವ್ರ ಮೆಮೊರಿ ಬೇರೆ, ಅವ್ರ ಅಗಾಧತೆ. ಆದರೆ ಕಟ್ಟಾಕ್ಬಿಟ್ಟಿದ್ದೀವಿ, ಒಂದು ಕಂಪ್ಯೂಟ್ರು, ಒಂದು ಆನ್ಲೈನ್ ಕ್ಲಾಸು, ಒಂದು ಟ್ಯಾಬು, ಒಂದು ಮೊಬೈಲ್, ಏನು ಮಾಡ್ತಾನೆ ಹೇಳಿ. ಯಾವುದೋ ಗೊತ್ತಿಲ್ಲದೆ ಎಲ್ಲಿಂದಲೂ ಒಂದು ಪ್ರಚೋದನೆ ಆ ವಿಡಿಯೋನಲ್ಲಿ ನಾವು ನೋಡಿರ್ತೀವಿ. ಯಾವುದೋ ಅಸಭ್ಯವನ್ನೋ, ಯಾವುದೋ ಒಂದು ಯಾವುದೊಂದು ಅರೆ ಬೇರೆ ಹಾಡನ್ನು ನೋಡಿರ್ತೀವಿ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸಬಾರದು, ಮಗು ಗೊತ್ತಿಲ್ಲ, ಅದೇ ಮೊಬೈಲ್ ಇಟ್ಕೊಂಡ ಅವನಿಗೆ ಇನ್ನೊಂದು ಕತ್ಲು ಕಾಣಿಸ್ತಾನೆ.
ಟಕ ಟಕ ಅದು ಥ್ರೋ ಮಾಡೋದೆ ಹಾಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಗೋರಿದಮ್ ಮೂಲಕ ನಾವೇನನ್ನು ನೋಡಿದ್ದೇವೆ ಅದನ್ನೇ ಪ್ರಚೋದನೆ. ಅವ್ನು ಇದೇನಿದು, ಇದು ಅವನಿಗೆ ಗೊತ್ತಿಲ್ಲ, ಇದು ಬಂದು ಅಡಾಲ್ಟು, ಅವನಿಗೆ ಗೊತ್ತಿಲ್ಲ ನಿಜವಾಗಲೂ ಮಕ್ಕಳೇ. ಆ ಮಕ್ಕಳಿಗೆ ಗೊತ್ತಿಲ್ಲ, ಮಾಡಿದ್ದು ನಾವು ಎಡವಟ್ಟು. ನಮ್ಮ ಮಕ್ಕಳ ಶಕ್ತಿ ಅರ್ಥ ಮಾಡ್ಕೊಂಡಿಲ್ಲ, ಬೌದ್ಧಿಕತೆ ಅರ್ಥ ಮಾಡ್ಕೊಂಡಿಲ್ಲ, ಅವರ ಸಾಮರ್ಥ್ಯ ಅರ್ಥ ಮಾಡ್ಕೊಂಡಿಲ್ಲ, ಅವರ ವೀಕ್ನೆಸ್ ಅರ್ಥ ಮಾಡ್ಕೊಂಡಿಲ್ಲ, ಅವ್ರ ತುಂಟತನ ಅರ್ಥ ಮಾಡ್ಕೊಂಡಿಲ್ಲ, ಅವ್ರ ಜೊತೆ ಕಾಲ ಕಳೆದಿಲ್ಲ. ಕ್ಷಮೆ ಇರಲಿ, ನಿಮ್ಮ ಪಾದಕ್ಕೆ ಕೈ ಮುಟ್ಟು ಹೇಳ್ತೇನೆ, ನಿಮ್ಮ ಜೊತೆ ನನ್ನ ಮಕ್ಕಳ ಜೊತೆ ಕೂಡ ನಾನು ಕಾಲಕ್ಷೇಪ ಮಾಡಿಲ್ಲ. ಎಲ್ಲೋ ಈ ಓಡ್ತಾ ಓಡ್ತಾ ಅದಕ್ಕೆ ಒಂದು ಏನೋ ಒಂದು ಮಾಡ್ತಿದ್ದಾನೆ, ಆಗ್ತಿದೆ ದಾರಿ. ನಾನು ಹೇಳಿದ್ನಲ್ಲ ನನ್ನ ರಾಮನಿದ್ದಾನೆ ಅಂತ. ಆದ್ದರಿಂದ ದಯಮಾಡಿ, ನೀವು ಯಾರೋ ನಿಮ್ಮ ಕನ್ನಡಿಯೇ ನಿಮ್ಮ ಮಗು, ನೀವು ಯಾರೋ ನಿಮ್ಮ ಸಂಗಾತಿ ಕೂಡ ಅದರ ಒಂದು ಪ್ರತಿಫಲನ. ಯದ್ಭಾವಂ ತದ್ಭವತಿ, ನೀವು ಹೇಗೆಯೋ ನಿಮ್ಮ ಮಕ್ಕಳು ಹಾಗೆ. ಹೌದು, ನೀವು ಅಧರ್ಮದಲ್ಲಿ ದುಡಿದಿದ್ದೀರಿ ಅಂತ ಇಟ್ಕೊಳ್ಳಿ, ನಿಮ್ಮ ಮಕ್ಕಳು ಅಧರ್ಮದಲ್ಲೇ ದುಡಿಯೋದು ಕಲಿಯೋದು. ನೋಡಿ ಕೆಲವರು ಎಲ್ಲೋ ಸಿಕ್ಕಾಕೊಂಡಿರ್ತಾರೆ, ಯಾರು ಗೊತ್ತಾ ನಾನು ಎಲ್ಲೆಲ್ಲಿ ಸಿಕ್ಕಾಕೋಬಾರ್ದು, ಅಲ್ಲೆಲ್ಲಿ ನಿಂತು ಬಿಟ್ಟಿರ್ತಾರೆ, ಇನ್ನೊಂದು ನಿಂತಿರ್ತಾರೆ, ಇನ್ನೊಂದು ದೊಡ್ಡ ದೊಡ್ಡ ಕಾರು, ದೊಡ್ಡ ದೊಡ್ಡ ವ್ಯವಸ್ಥೆಗಳಲ್ಲಿ ನಿಂತಿರ್ತಾರೆ. ಅವರಿಗೆ ಅಂತ ಒಂದು 1 ಲಕ್ಷದ್, 2 ಲಕ್ಷದ್, 5 ಲಕ್ಷದ ಬಾರುಗಳು ಪಬ್ಬುಗಳು ಏನೇನೋ ಇದಾವಂತೆ, ಅಲ್ಲೇ ಹೋಗೋದು. ಯಾರಾದರೂ ಸಾಮಾನ್ಯರ ಮಕ್ಕಳು ಅಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತಾ? ಆ ಥರ ಆಲೋಚನೆ ಆದರೂ ಬರುತ್ತಾ? ನೀವು ಧರ್ಮಬದ್ಧವಾಗಿ ದುಡಿದಿಲ್ಲ ಬಿಡಿ, ನ್ಯಾಯಬದ್ಧವಾಗಿ ದುಡಿದಿಲ್ಲ ಬಿಡಿ, ಸತ್ಯಬದ್ಧವಾಗಿಯೂ ದುಡಿದಿಲ್ಲ. ಅದಕ್ಕೆ ಅದು ನೋಡಿ, ನಮ್ಮ ಹಿರಿಯರಿಗೋಸ್ಕರ ಖರ್ಚು ಮಾಡೋದು, ನಮ್ಮ ಅಕ್ಕ ತಂಗಿಗೋಸ್ಕರ ಖರ್ಚು ಮಾಡೋದು, ನಮ್ಮ ಮನೆಯವ್ರಿಗೋಸ್ಕರ ಇಲ್ಲ ಒಂದು 4 ಹಸುಗೆ ತಿನ್ನಿಸೋದು, ಒಂದು 4 ನಾಯಿಗಳಿಗೆ ಹಾಕೋದ್ರಲ್ಲೂ ಒಂದು ನ್ಯಾಯ ಧರ್ಮ ಸತ್ಯ ಇದೆ. ಇದು ತಗೊಳ್ಳೋಗಿ ಎಲ್ಲಿ ಇಳಿಸಿದ್ದಾನೆ ನೋಡಿ ಮಗು, ಎಲ್ಲಿ ಖರ್ಚು ಮಾಡಿಸಿದ್ದಾನೆ ನೋಡಿ ಮಗು. ಯಾಕೆಂದರೆ ನೀವು ನ್ಯಾಯಬದ್ಧವಾಗಿ ಇಲ್ಲ. ಮಕ್ಕಳ ದಿನಾಚರಣೆಗೆ ದಯಮಾಡಿ ಮಕ್ಕಳಾಗಿ, ಆ ಮಕ್ಕಳ ಜೊತೆ ಆ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ನೀವು ನ್ಯಾಯಪರವಾಗಿದ್ದರೆ ನಿಮ್ಮ ಮಕ್ಕಳು ನ್ಯಾಯಪರವೇ. ನೀವು ನಿಜವಾಗಲು, ನನ್ನ ತಂದೆ ನೀ ಯಾವತ್ತೂ ನಿಂತ್ಕೊಂಡು ದೇವ್ರ ಮುಂದ್ಗಡೆ ಪೂಜೆ ಮಾಡಿದ್ದು ನಾನು ನೋಡಿಲ್ಲ. ಕೆಲ್ಸಕ್ಕೆ ಹೋಗೋರು ಒಂದು ಸೈಕಲ್ ಇಟ್ಕೊಂಡಿದ್ರು ಪುಟ್ಟದಾಗಿ, ಬೆಳಗ್ಗೆ ಎದ್ದು ಒಂದು ಪುಟ್ಟ ಸ್ನಾನ, ತಣ್ಣೀರು ಸ್ನಾನ, ಜೀವ ಹಾಕ್ಕೊಂಡು ಒಂದು ಮಪ್ಪಳ ಸುತ್ತಕೊಂಡು ಇಲ್ಲ ಒಂದು ಮಂಕಿ ಕ್ಯಾಪ್ ಹಾಕ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಹೋಗೋಕೆ ಮೊದಲು ದೇವ್ರ ಮುಂದ್ಗಡೆ ಒಂದು ಗಂಧದ ಕಡ್ಡಿ ಹಚ್ಚಿ ಒಂದು ವಿಭೂತಿ ಹಚ್ಕೊಂಡು ಹಿಂಗೆ ಅಂದು ಹೊರಡೋದಷ್ಟೇ. ಅಲ್ಲೊಂದು ದೀಪ, ಅಲ್ಲೊಂದು ಉದ್ಧರಣೆ, ಅಲ್ಲೊಂದು ನೈವೇದ್ಯ, ಇಲ್ಲ ಕೂಲಿ ಕೆಲಸ ಮಾಡ್ತಿದ್ದಂಥ ಜೀವ ಅದು ಗೊತ್ತಿಲ್ಲ. ನಾನು ಕುತೂಹಲವಾಗಿ ನನ್ನನ್ನು ಎಬ್ಬರಿಸಿರೋರು ನೋಡ್ತಿದ್ದೆ, ಅಜ್ಜ ಎದ್ದ ಹೇಳಿರೋರು. ಅವ್ರು ಅಷ್ಟೊತ್ತಿಗೆ ಒಂದು ಸ್ನಾನ ಮಾಡಿ ಬಂದು ಅವರು ಶುರು ತಗೊಳ್ಳಿ, ಇಲ್ಲಿ ವಿಭೂತಿ, ಇಲ್ಲಿ ವಿಭೂತಿ, ಇಲ್ಲಿ ವಿಭೂತಿ, ಆ ರುದ್ರಾಕ್ಷಿಗಳು ಆಯಿತು ಎಲ್ಲ ಮಾಡಿ ಆ ತೀರ್ಥ ಇದೆಲ್ಲ ನೈವೇದ್ಯಗಳು, ಅದನ್ನ ಒಂದು ಅವಲಕ್ಕಿ ಬೆಲ್ಲ ಇಟ್ಟು ಕುಟ್ಟಿ ಇಟ್ಟು ಅದಕ್ಕೊಂದು ಏಲಕ್ಕಿ ಹಾಕಿ ತೀರ್ಥನ ರೆಡಿ ಮಾಡಿ ಅದನ್ನೆಲ್ಲ ಮಾಡ್ತಾ ಅದ್ಭುತವಾಗಿ ಒಂದು ಮಹಾಮಂಗಳಾರತಿ ಕುತೂಹಲವಾಗಿ ನೋಡ್ತಿದ್ದೆ. ಅಪ್ಪಾಜಿ 5 ಗಂಟೆಗೆ ಹೋಗಿದ್ರೆ ಇವರು 5:30 ರಿಂದ 6 ಕಾಲಲ್ಲಿ ಇವ್ರು ಪೂಜೆ ಮಾಡೋರು ನೋಡ್ತಿದ್ದೆ. ಏನೋ ಕುತೂಹಲ, ಅಜ್ಜ ಸಾಮಾನ್ಯರಾಗಿದ್ದವರು ಅದೆಲ್ಲ ಆಗಿ ಆ ಪೀಠ ಕಟ್ಟಿ ಹಿಂಗೆ ಕುಳಿತ ತಕ್ಷಣ ಏನೋ ಒಂದು ಶಕ್ತಿ ಅವಗಾಹನ ನೋಡ್ತಿದ್ರೆ ಆ ಮುಖದಲ್ಲಿ ಆ ಕಳೆ ಕಾಸನಗಳು ಇಷ್ಟು ತಪ್ಪದು ಕುಂಕುಮ, ಆ ವಿಭೂತಿ ಧಾರಣ, ಆ ರುದ್ರಾಕ್ಷ ಧಾರಣ ನೋಡಿ ಗೊತ್ತಿಲ್ಲ. ದೇವರನ್ನೇ ಪ್ರಶ್ನಿಸುತ್ತಿದ್ದಂಥವನು, ದೇವರೆಂದರೆ ಏನು ಅನ್ನುತ್ತಿದ್ದವನು ಇವತ್ತು ನೋಡಿ ಅಜ್ಜನ ಆ ಪೇಟ, ಆ ವಿಭೂತಿ, ಆ ಕುಂಕುಮ, ಏನು ಆನಂದವೋ ಇಡುತ್ತಿದ್ದಾಗೆ ನನ್ನಲ್ಲಿ ಆ ಭಕ್ತಿಭಾವ ರಾಮಯ್ಯ ಅಂತ. ನಾವು ಯಾವುದನ್ನು ನೋಡಿದ್ದೇವೆ ಅದನ್ನ ನಮ್ಮ ಮಕ್ಕಳು ಅದೇ ಥರ ಆಗಬೇಕೋ ನೀವು ಅದನ್ನು ಮಾಡಿ. ನೀವೇ ತೋಳಿ, ನೀವೊಂದು ವಾಕ್ ಮಾಡಿ ಅವ್ರು ಮಾಡ್ತಾರೆ, ನೀವೊಂದು ಒಳ್ಳೆ ಊಟ ತಿನ್ನು ಅವ್ರು ತಿಂತಾರೆ, ನೀವು ಎದ್ದು ಏನಾದರೂ ಒಂದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅವರು ಪ್ರಿಪ್ರೇಷನ್ ಮಾಡ್ತಾರೆ, ಇನ್ನೇನು ಮಾಡೋದು ಬೇಡ. ನೀವು ಬೆಳಿಗ್ಗೆ ಒಂದು 7 ಗಂಟೆಗೆಲ್ಲ ರೆಡಿಯಾಗಿ ನೋಡಿ ನಿಮ್ಮ ಮಕ್ಕಳು, ಒಂದು ದಿನ 2 ದಿನ 3 ದಿನ ಅವ್ರು ಗಾಬರಿ ಶುರು ಆಗುತ್ತೆ. ಏನಿದು ಅಪ್ಪ 7 ಗಂಟೆಗೆ ಎದ್ದು ಕೂತ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ, ಬಾರೋ ತಿಂಡಿ ತಿನ್ನೋಣ, ಬಂದಿಲ್ವಾ ಕೇಳ್ತಿದ್ರಪ್ಪ ನಿಮ್ಮಪ್ಪ 7 ಗಂಟೆಗೆ ತಿಂಡಿ ತಿನ್ನೋಕೆ ಏನು ಮಾಡ್ತಿದ್ದಾನೆ ಏನು. 3ನೇ ದಿನಕ್ಕೆ ಅವನು ಎದ್ದು ಬರ್ತಾನೆ ಕೆಳಗಡೆ, ಅಪ್ಪ ಏನು ಅನ್ಕೋತಾರೆ ನನ್ನ ಮೇಲೆ ಇಷ್ಟು ಪ್ರೀತಿ, ಬೈಕಲ್ಲ ಪ್ರೀತಿಗೋಸ್ಕರ ಆದರೂ ಓಡಿ ಬರ್ತಾರೆ. ಭಯ ಭಕ್ತಿ, ಭಕ್ತಿಯೇ ಭಯದ ಇನ್ನೊಂದು ಸ್ವರೂಪ, ಭಯವೇ ಭಕ್ತಿಯ ಇನ್ನೊಂದು ಸ್ವರೂಪ ಅಷ್ಟೇ, ಅನುರಾಗ ಸ್ವರೂಪ. ನೀವು ಮಾಡಿ ನಿಮ್ಮ ಮಕ್ಕಳಲ್ಲಿ ಬದಲಾವಣೆ ಆಗಲಿಲ್ಲವೆಂದರೆ ಕೇಳಿ, ಮಕ್ಕಳನ್ನು ದೂಷಿಸಬೇಡಿ, ಕಂಪೇರ್ ಮಾಡಬೇಡಿ. ಆ ಮಗು ಹೀಗೆ, ಈ ಮಗು ಹೀಗೆ ಅಂದರೆ ಅಂತ ಇಟ್ಕೊಳ್ಳಿ, ನೀವು ನಂಬೋಲ್ಲ. ನನ್ನ ಮನೆಯ ಮಗು ಹೇಳಿಬಿಟ್ಟಿದ್ದಾನೆ, ಎದುರು ಮನೆ ಅಂಕಲ್ ನಮಗೆ ಪಪ್ಪ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಆ ಎಂಥ ಮಾತು, ಎಂಥ ಮಾತು ಅಂತ ನಾನು ಹೀಗೆ ನೋಡ್ತಾ, ಸತ್ಯ ಅಲ್ವಾ?
ನಮ್ಮ ಮಕ್ಕಳ ಬಾಯಲ್ಲಿ ಆ ಮಾತು ಬರಬಾರದೆಂದರೆ ನಾವು ಬದಲಾಗಬೇಕು. ನಮ್ಮ ಮಕ್ಕಳು ದೇವತೆಗಳಿಗೆ ಮೀರಿದಂಥ ಒಂದು ಗಂಧರ್ವರು. ಚೆನ್ನಾಗಿ ನೋಡ್ಕೊಳ್ಳಿ, ನನ್ನೆಲ್ಲ ಆಯುಷ್ಯು ನಿಮ್ಮ ಮಕ್ಕಳ ಮೇಲಿರಲಿ, ಒಳ್ಳೆಯದಾಗಲಿ.